ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇನ್ನೇನು ನಮಗೆ ಮಹಾಲಯ ಅಮಾವಾಸ್ಯೆನೂ ಬರ್ತಾ ಇದೆ, ಅದರ ನಂತರದ ದಿವಸದಲ್ಲಿ ನಮಗೆ ನವರಾತ್ರಿಯೂ ಕೂಡ ಇರೋದ್ರಿಂದ ನಾವು ಮನೆಯನ್ನು ಯಾವಾಗ ಶುದ್ಧಿ ಮಾಡಬೇಕು ಅದರ ಜೊತೆಯಲ್ಲಿ ನಾವು ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು, ಈಗ ನವರಾತ್ರಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಎರಡು ಕಳಸ ಇಡಲೇಬೇಕಾ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಸೊ ನಾನು ಇವತ್ತು ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ನಿಮಗೆ. ಮೊದಲು ನವರಾತ್ರಿ ಕಳಸದ ಬಗ್ಗೆನೇ ಮಾಹಿತಿ ಕೊಟ್ಬಿಡ್ತೇನೆ. ಏನಪ್ಪ ಅಂತಂದರೆ, ಈಗ ಮನೆ ತುಂಬ ಪುಟ್ಟದಾಗಿರುತ್ತೆ, ದೇವ್ರ ಮನೆ ಕೂಡ ಚಿಕ್ಕದಾಗಿರುತ್ತೆ, ಹೊರಭಾಗದಲ್ಲಿ ಇಡೋದಕ್ಕೆಲ್ಲ ಆಗೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂದರೆ ದೊಡ್ಡ ಮನೆ ಇರುತ್ತೆ, ಅವರು ನವರಾತ್ರಿ ಹಬ್ಬಕ್ಕೆ ಅಂತೇಳಿ ಗೊಂಬೆಗಳನ್ನ ಕೂಡಿಸ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಅವರು ಕಳಸವನ್ನು ಕೂಡ ಅಂದರೆ ಬೇರೆ ಕಳಸವನ್ನೇ ಇಟ್ಟು ಕೂಡ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಪದ್ಧತಿ ಅನ್ನೋಕ್ಕಿಂತ ಅವರು ಮೊದಲಿಂದ ನಡ್ಸ್ಕೊಂಡು ಬಂದಿರ್ತಾರೆ. ಸೊ ಆದರೆ ಈ ಚಿಕ್ಕ ಪುಟ್ಟ ದೇವರ ಮನೆಯಲ್ಲಿ ಇರುವಂಥ ಸಮಯದಲ್ಲಿ ನಾವು ಕಳಸ ಯಾವ ರೀತಿ ಇಡಬೇಕು ಅಂತ ಬಂದಾಗ, ಈಗ ನೀವು ಅಮಾವಾಸ್ಯೆ ಪೂಜೆನೂ ಮಾಡಿರ್ತೀರಿ. ಅಮಾವಾಸ್ಯೆ ಪೂಜೆದು ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ, ಕಾಯಿ ಬದಲಾವಣೆ ಬೇಡ. ಯಾಕಂದರೆ ಗ್ರಹಣನೂ ಕೂಡ ಇರೋದ್ರಿಂದ ಕಾಯಿ ಬದಲಾವಣೆ ಬೇಡ. ವಿಜಯದಶಮಿ ಹಬ್ಬ ಆದ ನಂತರದಲ್ಲಿ ನೀವು ಕಾಯಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ. ಹಾಗಾಗಿ ನೀವು ಅಮಾವಾಸ್ಯೆ ಪೂಜೆ ನೀವು ರೆಗ್ಯುಲರಾಗಿ ಯಾವ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನೋ ಅದೇ ಮಾದರಿಯಲ್ಲಿ ನೀವು ಒಂದು ಅಮಾವಾಸ್ಯೆ ಪೂಜೆ ಮಾಡ್ಕೋಬೋದು. ನಂತರದ ದಿವಸ ಅದು ಈಗ ಏನಾಗುತ್ತೆ ಅಂತಂದರೆ, ಅಮಾವಾಸ್ಯೆ ದಿವಸ, ಈಗ ಅಮಾವಾಸ್ಯೆ ನಮಗೆ ಪ್ರಾರಂಭ ಏನಪ್ಪ ಅಂತಂದರೆ ಮಂಗಳವಾರ ರಾತ್ರಿ 9:40 ಪ್ರಾರಂಭ ಆದರೆ ಅದು ಮುಕ್ತಾಯ ಆಗೋದು ಬುಧವಾರ 2 ತಾರೀಕು ರಾತ್ರಿ 12:19. ಆದರೆ ಬುಧವಾರನ 2 ತಾರೀಕೆ ನಾವು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಅಮಾವಾಸ್ಯೆನೂ ಕೂಡ ಆಚರಣೆ ಮಾಡ್ತೇವೆ. ಅಂದರೆ ಗ್ರಹಣ ಕೂಡ ಇದೆ. ಗ್ರಹಣ ಯಾವಾಗ ಪ್ರಾರಂಭ ಅನ್ನೋದಾದರೆ 2 ತಾರೀಕು ಅಂದರೆ ಅಮಾವಾಸ್ಯೆ ದಿವಸನೇ 2 ತಾರೀಕು ರಾತ್ರಿ 9:13 ಪ್ರಾರಂಭ ಆದರೆ ಅದು ಮುಗಿಯುವಂಥದ್ದು 3 ತಾರೀಕು ಬೆಳಗ್ಗೆ 3:17 ಕೊನೆಗೊಳ್ಳುತ್ತದೆ. ಗ್ರಹಣ ನಮ್ಮ ಭಾರತದಲ್ಲಿ ಸೂತಕ ಮಾನ್ಯ ಇರೋದಿಲ್ಲ, ಆದರೂ ಕೂಡ ನಾವು ನವರಾತ್ರಿಯನ್ನು ಹೊಸದಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಶುದ್ಧಿ ಮಾಡ್ಕೋಬೇಕಾಗುತ್ತದೆ. ಮೊದಲು ಕಳಸದ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಈಗ ನವರಾತ್ರಿ ಕಳಸ ಅಂತ ಬಂದಾಗ ನಾವು ಬೇರೆ ಕಳಸವನ್ನೇ ಇಟ್ಟು ಮಾಡಬೇಕು. ಬೇರೆ ಕಳಸ ಅಂತ ಬಂದ ಅಂದರೆ, ಈಗ ನೀವು ದೇವರ ಮನೇಲಿ ಅಮಾವಾಸ್ಯೆ ಕಾಯಿ ಏನು ಅಮಾವಾಸ್ಯೆಗೆ ಅಂತೇಳಿ ಒಂದು ನೀವು ಏನು ದಿನನಿತ್ಯ ಒಂದು ಕಳಸ ಇಡ್ತಾ ಇರ್ತೀರೋ ಆ ಒಂದು ಕಳಸವನ್ನೇ ತೆಗೆದು ಶುದ್ಧಿ ಮಾಡಿಕೊಂಡು ಹೊಸ ಕಾಯಿಯನ್ನು ನವರಾತ್ರಿಗೆ ಅಂತೇಳಿ ಕಾಯಿಗೆ ನೀವು ಅರಿಶಿಣವನ್ನು ಹಚ್ಚಿ ಒಂದು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಆಹ್ವಾನ ಮಾಡಿಕೊಂಡು ನೀವು ನವರಾತ್ರಿ ಹಬ್ಬಕ್ಕೆ ಅಂತೇಳಿ ಕಳಸ ಸ್ಥಾಪನೆ ಮಾಡ್ಕೋಬೇಕು. ಒಂದೇ ಕಳಸನೇ ಸಾಕು, ತೊಂದರೆ ಇಲ್ಲ. ದೇವರ ಮನೆಯಲ್ಲಿ ದಿನನಿತ್ಯ ಯಾವ ಕಳಸ ಇಡ್ತೀರೋ ಅದೇ ಕಳಸಕ್ಕೆ ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ 9 ದಿವಸಗಳು ಕೂಡ ಅಂದರೆ ವಿಜಯದಶಮಿ ಆಗೋವರೆಗೂ ಕೂಡ ನೀವು ಅದೇ ಕಳಸವನ್ನೇ ಇರಬೇಕಾಗುತ್ತದೆ. ವಿಜಯದಶಮಿ ನಮಗೆ 12 ತಾರೀಕು ಶನಿವಾರ ಬರುತ್ತೆ. ಶನಿವಾರ ಮುಗಿದ ನಂತರದಲ್ಲಿ ಭಾನುವಾರ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿದ ನಂತರದಲ್ಲಿ ನೀವು ಏನು ಅಮಾವಾಸ್ಯೆಯಲ್ಲಿ ಕಾಯಿ ಇಟ್ಟಿದ್ದರೋ ಅದೇ ಕಾಯಿಯನ್ನು ನೀವು ಇಟ್ಟು ನವರಾತ್ರಿಗೆ ಇಟ್ಟಿರುವಂಥ ಕಾಯಿಯನ್ನು ತೆಗೆದು ನೀವು ಸಿಹಿಯನ್ನು ಮಾಡಬೇಕಾಗುತ್ತದೆ. ಎರಡು ಕಳಸ ಇಡಬೇಕು ಅಂತ ಆ ಥರ ಏನಿರೋದಿಲ್ಲ. ನೀವು ದಿನನಿತ್ಯ ಇಡುವ ಕಳಸಕ್ಕೇ ನೀವು ನವರಾತ್ರಿ ಪೂಜೆಯನ್ನೇ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಕಳಸ ಘಟಸ್ಥಾಪನೆ ನಮಗೆ ಏನಪ್ಪ ಅಂದರೆ ಅದು ಸಮಯ ತುಂಬ ಬಹುಮುಖ್ಯವಾದದ್ದು. ನಾನು ಪೂಜಾ ಸಮಯವನ್ನು ನಾನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಖಂಡ ದೀಪಾರಾಧನೆ ಕೂಡ ಮಾಡಿ ಮನೆಯಲ್ಲಿ. ಯಾಕಂತಂದರೆ ನಾವು ದೀಪಾರಾಧನೆ ಎಷ್ಟು ದೀಪಾರಾಧನೆ ಮಾಡ್ತೀವೋ ಅಷ್ಟು ನಮ್ಮ ಮನೆಗೆ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ನನಗೆ ಕೆಲವೊಬ್ರು ಕೇಳ್ತಾ ಇದ್ರಿ, ನಾವು ದೀಪ ಹಚ್ಚಲೇಬೇಕಾ ಅಂತೇಳಿ. ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ಕಳಸನೂ ಸ್ಥಾಪನೆ ಮಾಡ್ಕೊಳ್ಳಿ, ದೀಪನೂ ಹಚ್ಚಿ. ಕೆಲವೊಬ್ರು ಕೇಳ್ತಾರೆ ನಮಗೆ ಪದ್ಧತಿ ಇಲ್ಲ ಅಂತೇಳಿ. ಇದು ಪದ್ಧತಿ ಇದ್ದಂಥವ್ರು ಮಾಡುವಂಥದ್ದಲ್ಲ, ಇದು ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು, ಇದು ನಮ್ಮ ನಾಡಹಬ್ಬವಾಗಿರುತ್ತದೆ. ಹಾಗೆಯೇ ಈ ಒಂದು ನವರಾತ್ರಿ ಅನ್ನೋದು ವರ್ಷಕ್ಕೊಮ್ಮೆ ಬರುವಂಥದ್ದು. ಪ್ರತಿಯೊಬ್ಬರು ಯಾವುದೇ ಒಂದು ಜಾತಿ ಯಾವುದೂ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರು ಆಚರಣೆ ಮಾಡುವಂಥ ಹಬ್ಬ ಅಂದರೆ ನವರಾತ್ರಿ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ, ತೊಂದರೆ ಇಲ್ಲ. ಹಾಗೆ ಮತ್ತೆ ಕೆಲವೊಬ್ರು ಕೇಳ್ಬೋದು, ನಮಗೆ ತುಂಬ ದೊಡ್ಡದಾದ ಜಾಗ ಇದೆ, ನಾವು ದೇವರ ಮನೆ ಅಲ್ಲದೇ ನಾವು ಹೊರಭಾಗದಲ್ಲೂ ಕೂಡ ಪೂಜೆ ಮಾಡ್ತೇವೆ ಅಂತೇಳಿ. ನವರಾತ್ರಿ ಹಬ್ಬನೂ ನಿಮ್ಮ ಒಂದು ಆಯ್ಕೆಯಾಗಿರುತ್ತೆ. ದಿನನಿತ್ಯ ಕಳಸ ಯಾವ ರೀತಿ ಇರುತ್ತೋ ಹಾಗೇ ಇರಲಿ, ನೀವು ಹೊಸದಾಗಿ ಕಳಸವನ್ನು ಇಟ್ಟು ನವರಾತ್ರಿ ಹಬ್ಬ ಅಂತೇಳಿ ನೀವು ಒಂದು ಕಾಯಿಯನ್ನಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಈಗ ನಾವು ಕಳಸದ ಕಾಯಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಅಮಾವಾಸ್ಯೆನೂ ಇರೋದ್ರಿಂದ, ಗ್ರಹಣನೂ ಇರೋದ್ರಿಂದ, ನವರಾತ್ರಿ ಹಬ್ಬನೂ ಇರೋದ್ರಿಂದ ನಾವು ದೇವರ ಮನೆ ಯಾವಾಗ ಶುದ್ಧಿ ಮಾಡ್ಕೋಬೇಕಪ್ಪ ಅಂತ ಅನ್ನುವುದಾದರೆ, ನಮಗೆ ಅಮಾವಾಸ್ಯೆ ಪ್ರಾರಂಭವಾಗೋದು 1 ಅಕ್ಟೋಬರ್ ರಾತ್ರಿ 9:40 ಪ್ರಾರಂಭವಾಗುತ್ತೆ. ಸೊ ನಾವು ಮಂಗಳವಾರ ಬಂದಿದ್ರೂ ಕೂಡ ಮಂಗಳವಾರ ದಿವಸ ನಾವು ದೇವ್ರ ಮನೆ ಕ್ಲೀನ್ ಮಾಡಬಾರ್ದು. ಯಾವತ್ತಿಗೂ ಅಷ್ಟೇನೆ, ಮಂಗಳವಾರ ಶುಕ್ರವಾರ ಮನೆ ದೇವ್ರ ವಾರ ಅಂಥ ದಿವಸ ನಾವು ದೇವ್ರ ಮನೆ ಶುದ್ಧಿ ಮಾಡಬಾರ್ದು. ಹಾಗಾಗಿ ನಿಮಗೆ ಒಂದು ಆಯ್ಕೆ ಇರುವಂಥದ್ದು ಸೋಮವಾರ ಮಾತ್ರ. ಸೋಮವಾರನ ನೀವು ಶುದ್ಧಿ ಮಾಡ್ಕೋಬಹುದು. ಸೋಮವಾರ ಸಂಪೂರ್ಣವಾಗಿ ಯಾವ ರೀತಿ ಶುದ್ಧಿ ಮಾಡಬೇಕು ಅಂತಂದರೆ, ಪೂರ್ತಿಯಾಗಿ ನಿಮ್ಮ ದೇವರ ಮನೆ ವುಡ್ಡಿಂದ ಆಗಿರ್ಬೋದು ಅಥವಾ ಟೈಲ್ಸ್ ಇರುವಂಥ ದೇವ್ರ ಮನೆ ಆಗಿರ್ಬೋದು, ಎಲ್ಲವನ್ನು ತೆಗೆದು ಒಂದು ಹಸುವಿನ ಗಂಜಲವನ್ನು ಹಾಕಿ, ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿ ಮಾಡಿಕೊಂಡು ದೇವರನ್ನೆಲ್ಲ ತೆಗೆದು ನೀಟಾಗಿ ತೊಳೆದು, ಈ ಹಳೆಯದೆಲ್ಲ ಅರಿಶಿಣ ಕುಂಕುಮ ಬಿದ್ದರೆ ಅದನ್ನೆಲ್ಲ ವಿಸರ್ಜನೆ ಮಾಡಿಬಿಡಿ. ಭಿನ್ನ ಆಗಿರೋವಂಥ ವಸ್ತುಗಳಿದ್ರೆ ಅದನ್ನು ಕೂಡ ತೆಗೆದುಬಿಡಿ. ಏನಾದರೂ ಎಕ್ಸ್ಟ್ರಾ ವಸ್ತುಗಳನ್ನ ಏನಾದರೂ ಇಟ್ಟಿದ್ರೆ ನೀವು ಎಲ್ಲ ತೆಗೆದು ದೇವ್ರ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ. ಹಾಗಾದ್ರೆ ನಂತರದಲ್ಲಿ ಮಂಗಳವಾರ ನೀವು ಮಾಮೂಲಿ ಯಾವ ರೀತಿ ನೀವು ಪೂಜೆ ಮಾಡ್ತೀವಿ
ಮಾಡ್ತೀರೋ ಅದೇ ರೀತಿಯೇ ನೀವು ಪೂಜೆ ಮಾಡ್ಕೊಳ್ಳಿ. ಆದರೆ ಈಗ ನಮಗೆ ನವರಾತ್ರಿ ಹಬ್ಬದಲ್ಲಿ ನಾವು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಇವಾಗ ಈಗ ನಾವು ಅಮಾವಾಸ್ಯೆಗಿಂತ ಮುಂಚೆನೇ ನಾವು ದೇವರ ಮನೆಯಲ್ಲಿ ಇರುವಂಥ ವಸ್ತುಗಳು, ವಿಗ್ರಹ ಆಗಿರ್ಬೋದು, ದೀಪ ಆಗಿರ್ಬೋದು, ಈಗ ನೀವು ನವರಾತ್ರಿಗೆ ದೀಪ ಹಚ್ತೀರಿ ಅಂತಂದರೆ ಅದನ್ನು ಆಗಿರ್ಬೋದು, ಎಲ್ಲವನ್ನು ಕೂಡ ನೀಟಾಗಿ ನೀವೇನೆಲ್ಲ ಒಂದು ಲಿಕ್ವಿಡ್ ಹಾಕಿ ತೊಳೆದು ಸಿದ್ಧತೆ ಮಾಡಿ ಇಟ್ಕೊಳ್ತೀವಿ ಅಂತೀರೋ ಎಲ್ಲವನ್ನು ಕೂಡ ನೀಟಾಗಿ ಶುದ್ಧಿ ಮಾಡಿ ಇಟ್ಕೊಂಡ್ಬಿಡಿ. ಆದರೆ ಈಗ ಗ್ರಹಣ ಬಿಟ್ಟ ನಂತರದಲ್ಲಿ ಅಂದರೆ ಅಕ್ಟೋಬರ್ 2 ಅಮಾವಾಸ್ಯೆ ನಮಗೆ ರಾತ್ರಿ ಮುಗಿಯುವಂಥದ್ದು, ಅಂದರೆ 12:19 ಮುಗಿಯುತ್ತೆ. ಆದರೆ ಗ್ರಹಣ ಮುಗಿಯುವಂಥ ಸಮಯ 9:13 3 ಬೆಳಗ್ಗೆ 3:17 ಮುಕ್ತಾಯವಾಗುತ್ತದೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಗ್ರಹಣ ಬಿಟ್ಟ ನಂತರದಲ್ಲಿ, ಈಗಾಗಲೇ ಹೇಳಿದ್ದೇನೆ ಗ್ರಹಣ ನಮಗೆ ಮಾನ್ಯ ಇರೋದಿಲ್ಲ ಅಂತೇಳಿ, ಆದರೂ ಕೂಡ ನಾವು ನವರಾತ್ರಿ ಹಬ್ಬ ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಎಲ್ಲನೂ ತೊಳಿಬೇಕು ಅಂತಲ್ಲ, ಅಂದರೆ ತಿಕ್ಕಿ ತೊಳಿಬೇಕು ಆ ಥರ ಏನು ಇರೋದಿಲ್ಲ, ಜಸ್ಟ್ ಒಂದು ಸ್ವಲ್ಪ ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿ ಮಾಡಿಕೊಂಡು ಅದನ್ನು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನೀವು ಕಳಸ ಇಟ್ಟು ದೀಪಾರಾಧನೆ ಮಾಡಬೇಕಾಗುತ್ತದೆ. ಒಂದು ಪಕ್ಷದಲ್ಲಿ ನಿಮಗೆ ಸೋಮವಾರ ದೇವರ ಮನೆ ಶುದ್ಧಿ ಮಾಡೋದಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ನೀವು ನವರಾತ್ರಿ ದಿವಸ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಬೇಕಾಗುತ್ತೆ. ಆದರೆ ಅವತ್ತಿನ ದಿವಸ ನಿಮಗೆ ಸಮಯ ಆಗೋದೇ ಇಲ್ಲ, ಯಾಕೆಂದರೆ ನಾವು ನವರಾತ್ರಿ ಕಳಸ ಸ್ಥಾಪನೆ ಮಾಡ್ಕೋಬೇಕು, ಅಖಂಡ ದೀಪಾರಾಧನೆ ಮಾಡಬೇಕು, ದೇವರ ಮನೆ ಶುದ್ಧಿ ಮಾಡಬೇಕು, ಪೂಜೆ ಮಾಡ್ಕೋಬೇಕು, ಪ್ರಸಾದ ಸಿದ್ಧತೆ ಮಾಡ್ಕೋಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬನ್ನಿ ಮರ ಪೂಜೆ ಮಾಡುವಂಥವರು ಬನ್ನಿ ಮರದ ಪೂಜೆಗೆ ಹೋಗಬೇಕು. ಇಷ್ಟೆಲ್ಲ ಇರೋದ್ರಿಂದ ನಮಗೆ ಅರ್ಲಿ ಮಾರ್ನಿಂಗೇ ನಾವು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಮೊದಲೇ ತಿಳಿಸ್ಕೊಡುವಂಥದ್ದು ಏನಪ್ಪ ಅಂತಂದರೆ, ಆದಷ್ಟು ಸೋಮವಾರನೇ ನೀವು ಮನೆಯನ್ನೆಲ್ಲ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಬಿಡಿ. ಆಮೇಲೆ ನೀವು ದೇವ್ರ ಮನೆಯಲ್ಲಿ ಇನ್ನೊಂದು ದೇವ್ರ ಮನೆ ಅಲ್ಲದೇ ಹೊರಭಾಗದಲ್ಲೂ ಕೂಡ ಎಲ್ಲೆಲ್ಲಿ ಪೊರೆ ಕಟ್ಟಿರುತ್ತೋ, ಎಲ್ಲೆಲ್ಲಿ ಧೂಳಿರುತ್ತೋ ಎಲ್ಲವನ್ನು ಕೂಡ ನೀವು ಭಾನುವಾರ ಸೋಮವಾರ ತೆಗೆದುಕೊಂಡ್ಬಿಡಿ. ಮಂಗಳವಾರದಿಂದ ನಿಮಗೆ ಮನೆ ಧೂಳು ತೆಗೆಯೋದಂಥದ್ದಾಗಿರ್ಬೋದು, ದೇವ್ರ ಮನೆ ಶುದ್ಧಿ ಮಾಡೋವಂಥದ್ದಾಗಿ ಏನನ್ನೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಮಂಗಳವಾರ ರಾತ್ರಿನೇ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗುತ್ತೆ, ಮಂಗಳವಾರನೂ ಕೂಡ ಆಗಿರುತ್ತೆ, ಬುಧವಾರ ಅಮಾವಾಸ್ಯೆ, ಗುರುವಾರದಿಂದನೇ ನಮಗೆ ನವರಾತ್ರಿ. ಸೊ ಹಾಗಾಗಿ ನವರಾತ್ರಿ ಮುಗಿಯೋವರೆಗೂ ನಾವು ಏನನ್ನೂ ಕೂಡ ತೆಗೆಯೋದಕ್ಕೆ ಬರೋದಿಲ್ಲ. ನಿಮಗೆ ಉಳಿದಿರುವಂಥ ದಿನಗಳು ಅಂತಂದರೆ ಭಾನುವಾರ ಸೋಮವಾರ, ಆದಷ್ಟು ಆ ಒಂದು ದಿನಗಳಲ್ಲೇ ನೀವು ಮನೆಯನ್ನೆಲ್ಲ ಧೂಳು ತೆಕ್ಕೊಂಡು ಎಲ್ಲ ಶುದ್ಧಿ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಅಖಂಡ ದೀಪಾರಾಧನೆಗೆ ತುಂಬ ಜನ ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಹೊಸ ಮಣ್ಣಿನ ದೀಪವನ್ನೇ ತೆಗೆದುಕೊಂಡು ಬಂದು ದೀಪಾರಾಧನೆ ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಿ. ಖಂಡಿತ ಇಲ್ಲ, ನೀವು ಲಾಸ್ಟ್ ಇಯರ್ ಏನು ದೊಡ್ಡದಾದ ದೀಪ ತೆಗೆದುಕೊಂಡು ಬಂದು ದೀಪಾರಾಧನೆ ಮಾಡಿರ್ತೀರಿ, ಅದೇ ದೀಪವನ್ನೇ ನೀಟಾಗಿ ಶುದ್ಧಿ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಹಸುವಿನ ಗಂಜಲಾಕಿ ಶುದ್ಧಿ ಮಾಡಿ ಅದನ್ನು ಒಣಗಿಸಿ ತೆಗೆದಿಟ್ಕೊಂಡ್ಬಿಡಿ. ತೆಗೆದಿಟ್ಕೊಂಡು ನೀವು ಅಖಂಡ ದೀಪಾರಾಧನೆ ಮಾಡೋ ದಿವಸದಲ್ಲಿ ನೀವು ದೀಪಾರಾಧನೆ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತು ತುಂಬ ಸರಳವಾದ ವಿಷಯಗಳಿವು, ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.